नमस्कार कल्लप टच इन कन्नड यूट्यूब चानल के स्वागत सुस्वागत स्नेहितरे गंगाविकलर बस पास 2022 डिसंबर 31 तारीख के मुक्त आगे नहीं वसदागी ಮಾಡ್ಸೋರು ಆನ್ಲೈನ್ ಅಲ್ಲಿ ಅರ್ಜಿ ಹಾಕಬೇಕಾಗುತ್ತೆ ರಿನಿವಲ್ ಮಾಡ್ಸೋರು ಸಹ ಆನ್ಲೈನ್ ಮೂಲಕ ಅರ್ಜಿನ ಹಾಕಬೇಕಾಗುತ್ತೆ ಹೇಗೆಪ್ಪ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸೋದು ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿನ ನೀವು ಸಲ್ಲಿಸಬಹುದಾಗಿದೆ ರಿನಿವಲ್ ಮಾಡೋರು ಕೂಡ ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬಹುದು ನೀವು ಸಹ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಹೋಗ್ಬಿಟ್ಟು ನೀವು ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ ಗೆ ಅರ್ಜಿನ ಹಾಕಬಹುದು ಬೇಕಾಗುವ ದಾಖಲತೆಗಳು ಏನು ಅಂತಂದ್ರೆ ಮೊದಲನೆಯದಾಗಿ ಅಂಗವಿಕಲರ ಗುರುತಿನ ಚೀಟಿ ವೈದ್ಯಕೀಯ ಪ್ರಮಾಣಪತ್ರ ಮೆಡಿಕಲ್ ಸರ್ಟಿಫಿಕೇಟ್ ಅಂದ್ರೆ ಯುಡಿ ಐಡಿ ಕಾರ್ಡ್ ಮೇನ್ ಬೇಕಾಗುತ್ತೆ ಇನ್ನ ಏನಪ್ಪಾ ಎರಡನೇ ದಿನ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಒರಿಜಿನಲ್ ಅದರ ಜೊತೆಗೆ आधार कार्ड के लिंक मोबाइल नंबर नहीं करेक्टिटी आनल मोबाइल तक जो फोटो बे मत इन वोटर ईडी रेशन कार्ड आधार कार्ड मत क्या इनकम ऑनलाइन अप्लिकेशन हाकमे अदान पिन नोड़बू निम्ब के डिपोगे कोटे निम्हे बस पास नहीं पड़ीबे स्न इन विषय ऐन ಬಸ್ ಪಾಸ್ನ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿ ಹಾಕ್ಲಿಕ್ಕೆ ಹೋದಾಗ ಒರಿಜಿನಲ್ ಯುಡಿಐಡಿ ಕಾರ್ಡ್ ಬಂದಿಲ್ಲ ಅಂತ ಹೇಳ್ತಾರಲ್ಲ ಅವರಿಗೆ ಈಗ ಕೇಂದ್ರ ಸರ್ಕಾರದಿಂದ ಒಂದು ನೋಟಿಸ್ ಜಾರಿ ಆಗಿದ್ದು ಈ ಒಂದು ಪಿವಿಸಿ ಕಾರ್ಡ್ ಯುಡಿಐಡಿ ಕಾರ್ಡ್ ಒರಿಜಿನಲ್ ಬಂದಿಲ್ಲ ಅಂತಾರಲ್ಲ ಅವರಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಯಾವದ ರೀತಿಯಾಗಿ ಸರ್ಕಾರದಿಂದ ಫೆಸಿಲಿಟಿಗಳನ್ನು ತಗೊಳ್ಳಕ್ಕೆ ಆಗಲ್ಲ ಅನ್ನೋ ಒಂದು ಉದ್ದೇಶ ದಿಂದ ಈಗ ಆನ್ಲೈನ್ ಮೂಲಕ ತೆಗೆದುಕೊಂಡಿರುವಂತ ಯುಡಿಐಡಿ ಕಾರ್ಡ್ಗಳನ್ನೇ ಒರಿಜಿನಲ್ ಆಗಿ ಪರಿಗಣಿಸಲು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಸಂಬಂಧಪಟ್ಟಂತ ಇಲಾಖೆಗೆ ಹೋಗಿ ನಿಮ್ಮ VRW MRW ಮತ್ತು ಕಲ್ಯಾಣ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳಿಗೆ ಭೇಟಿ ಮಾಡಿ ಮಾಹಿತಿ ತಗೊಳ್ಳಿ ಗೊತ್ತಿಲ್ಲ ಅಂತಂದ್ರೆ ಈಗ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಡೆಪೋಗೆ ಹೋಗಿ ಬಸ್ ಪಾಸ್ನ ಪಡೆಯಲಿಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಅವರು ಒರಿಜಿನಲ್ ಯುಡಿಐಡಿ ಕಾರ್ಡ್ನ ಕೇಳ್ತಾರೆ ಒರಿಜಿನಲ್ ಇಲ್ಲ ಅಂತಂದ್ರೂ ಕೂಡ ನೀವು ಬಸ್ ಪಾಸ್ನ ಪಡೆಯಬಹುದಾಗಿದೆ ಇದನ್ನ ನೀವು ಕನ್ಫರ್ಮೇಷನ್ ಮಾಡ್ಕೊಂಡು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಗೆ ಅರ್ಜಿನ ಹಾಕಿ ನೀವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಸ್ನೇಹಿತರೆ ಆನ್ಲೈನ್ ಮೂಲಕ ಹೇಗೆ ನಾವು ಅರ್ಜಿನ ಸಲ್ಲಿಸೋದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಖಂಡಿತ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ಕೊಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಒಂದು ಚಾನೆಲ್ ಗೆ ನೀವು ಸಬ್ಸ್ಕ್ರೈಬ್ ಆಗಿ